नमस्कार, गुड आफ्टरनून। इदु मध्यान अग्रवार्ते, नानु हरीश नागराजु। राज्यदल्लंतु बहळ आतंक मूडिस्ता इदे ई करोना लेक्काचार। नाल्कैदु दिनगळ बळिक टफ् रूल्स बग्गे निर्धारवन्नु तेगेदुकोळ्तारे सचिव संपुट सभेयल्लि महत्वद निर्धार। ब्रेकिंग न्यूस्। ಕೆಲವೆ ಹೊತ್ತಿನ ಮುಂಚೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು। ಕರೋನಾ ಲೆಕ್ಕ ಬಹಳ ಆತಂಕ ಮೂಡಿಸ್ತಾ ಇದೆ। 4-5 ದಿನಗಳ ಆದ್ಮೇಲೆ ಟಫ್ ರೂಲ್ಸ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ। ಇದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತ ಮಹತ್ವದ ನಿರ್ಧಾರ। ಜಿಲ್ಲೆಗಳಲ್ಲಿ ಡಿಸಿಗಳು ಅಗತ್ಯ ಕ್ರಮ ವಹಿಸಬೇಕು। ಸಭೆ ಸಮಾರಂಭಗಳಿಗೆ ಡಿಸಿಗಳ ಅನುಮತಿ ಕಡ್ಡಾಯ। ಗಡಿ ಜಿಲ್ಲೆಗಳಲ್ಲಿ ಅಗತ್ಯ ಎಚ್ಚರಿಕೆ ವಹಿಸಬೇಕು। ಜನರು ಗುಂಪು ಸೇರದೇ ಇರೋ ರೀತಿ ನೋಡಿಕೊಳ್ಳಬೇಕು। ಮಾರ್ಕೆಟ್, ಬಸ್ ನಿಲ್ದಾಣಗಳು, ಮಾಲ್ಗಳ ಮೇಲೆ ನಿಗಾ ಇಡಬೇಕು। ಶಾಲಾ ಕಾಲೇಜುಗಳಲ್ಲಿ ಬಿಗಿ ಕ್ರಮಗಳನ್ನು ಮಾಡಬೇಕು। ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ। ಬಹಳ ಕ್ರೂಷಿಯಲ್ ಆಗಿತ್ತು ಇವತ್ತಿನ ಮೀಟಿಂಗ್। ಬಿಕಾಸ್ ಯು ನೋ ಲಾಕ್ ಡೌನ್ ಮಾಡ್ತಾರಾ, ಸೆಮಿ ಲಾಕ್ ಡೌನ್ ಹೋಗ್ತಾರಾ, ನೈಟ್ ಕರ್ಫ್ಯೂಗೆ ಹೋಗ್ತಾರಾ, ಏನೇನು ರೂಲ್ಸ್ ಮಾಡ್ತಾರೆ, ನಾಳೆಯಿಂದ ತಗೋತಾರಾ ಅಥವಾ ಇನ್ನೂ ಸ್ವಲ್ಪ ದಿನ ಕಾದು ನೋಡ್ತಾರಾ। ಹಾಗಾಗಿ ಒಟ್ಟಲ್ಲಿ ಕಠಿಣ ರೂಲ್ಸ್ ಜಾರಿ ಆಗೋದ್ರ ಬಗ್ಗೆ ಅಂತೂ ಕ್ರಮಗಳನ್ನು ತೆಗೆದುಕೊಳ್ಳುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ। ಬಟ್ ಇನ್ನೊಂದು 3-4 ದಿನ ಕಾದು ಆ ನಿರ್ಧಾರಕ್ಕೆ ಬರ್ತಾರೆ ಅನ್ಸುತ್ತದೆ। ಜೊತೆಗೆ ಈ ಎಲ್ಲ ಕಂಟ್ರೋಲ್ ಮಾಡೋ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಕೊಡ್ತಿದ್ದಾರೆ। ಸಭೆ ಸಮಾರಂಭ ಮಾಡಬೇಕು ಅಂದರೆ ಅನುಮತಿ ಅಂತೂ ಗ್ಯಾರಂಟಿ ತಗೋಬೇಕು। ಗಡಿ ಭಾಗಗಳಂತೂ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸ್ತಾ ಇದ್ದಾರೆ। ಎಲ್ಲೆಲ್ಲಿ ಜನ ಸೇರ್ತಿದ್ದಾರೆ ಆ ಎಲ್ಲ ಭಾಗದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ। ಎಸ್ಪೆಷಲಿ ಮಾರ್ಕೆಟು, ಬಸ್ ಸ್ಟೇಷನ್ಗಳು, ಮಾಲ್ಗಳು, ಯಾವುದೇ ಸಭೆ ಸಮಾರಂಭಗಳು, ಮದುವೆ ಮುಂಜಿ ಎಲ್ಲ ಕಡೆ ಕೂಡ। ಇನ್ನು ಶಾಲಾ ಕಾಲೇಜುಗಳಲ್ಲಿ ಏನು SOP ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ಲ್ಯಾನ್, ಅದ್ರ ಪ್ರಕಾರ ನಡೀಬೇಕು, ಕಡ್ಡಾಯವಾಗಿ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು। ಎಲ್ಲವೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ। 4-5 ದಿನಗಳಾದಮೇಲೆ ಇದ್ರ ಬಗ್ಗೆ ಮಾರ್ಗಸೂಚಿಯನ್ನು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಎಲ್ಲವನ್ನು ಕೂಡ ಹೊರಡಿಸ್ತಾರೆ। ಬಟ್ ಈ ಕ್ಷಣಕ್ಕೆ ಜಿಲ್ಲಾವಾರು ಆ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ಮಾಹಿತಿ ಕೊಟ್ಟಿದ್ದಾರೆ। ಒಂದು ಕಡೆ ಕರೋನಾ ಆರ್ಭಟ, ಮಗದೊಂದು ಕಡೆ ಮಗದೊಂದು ಆತಂಕ ಏನಪ್ಪಾ ಅಂದರೆ 10,000 ಜನ ರೈತರು ಬೆಂಗಳೂರು ಬಂದಿದ್ದಾರೆ ಅಂತ। ಯಾಕೆಂದರೆ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಸಾವಿರಾರು ರೈತರು ವಿಧಾನಸೌಧ ಚಲೋ ಅಂತ ಹೊರಟಿದ್ದಾರೆ। ಬ್ರೇಕಿಂಗ್ ನ್ಯೂಸ್। ಮೊದಲೇ ಕರೋನಾ ಜಾಸ್ತಿ ಆಗ್ತಿದೆ ಗೊತ್ತು, ಒಂದು ವಾರದಿಂದ ಯಾಕೆ ಪರ್ಮಿಷನ್ ಕೊಟ್ಟರು, ಶಾರೀರಿಕ ಅಂತರ ಇಲ್ಲ, ನೀವು ನೋಡ್ತಿರುವಂಥ ದೃಶ್ಯ ಈ ಕ್ಷಣ ಏನೋ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬಂದು ಆನಂದರಾವ್ ಸರ್ಕಲ್ನಿಂದ ಮೇಲೆ ಬಂದು ಅಲ್ಲೊಂದು ಫ್ಲೈಓವರ್ ಇದೆ, ಅಲ್ಲಿ ಹೋಗಿ ಇಳಿತಾ ಇದ್ದಾರೆ, ಆ ಫ್ಲೈಓವರ್ ಮೇಲಿರುವಂಥ ದೃಶ್ಯ ಇದು। ಮುಂದಕ್ಕೆ ಹೋದರೆ ಸ್ವತಂತ್ರ ಉದ್ಯಾನವನ ಸಿಗುತ್ತೆ, ಹಾಗೆ KR ಸರ್ಕಲ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ MS ಬಿಲ್ಡಿಂಗು, ಅದಾದಮೇಲೆ ವಿಕಾಸಸೌಧ, ಅದಾದಮೇಲೆ ವಿಧಾನಸೌಧ, ವಿಧಾನಸೌಧ ಚಲೋ ಅಂತ ಹೋಗ್ತಿದ್ದಾರೆ। ಅಲ್ಲಿ ತನಕ ಪೊಲೀಸರು ಬಿಡಲ್ಲ ನನಗೆ ಗ್ಯಾರಂಟಿ, ಅಲ್ಲಿ ಅವರೆಲ್ಲರೂ ಕೂಡ ಸ್ವತಂತ್ರ ಉದ್ಯಾನವನದ ಹತ್ತಿರ ನಿಲ್ಲಿಸ್ತಾರೆ ಅನಿಸುತ್ತೆ। ಶಾರೀರಿಕ ಅಂತರ ಇಲ್ಲ, ಮಾಸ್ಕ್ ಅಂತೂ ಕೇಳಲೇಬೇಡಿ। ಮೆಜೆಸ್ಟಿಕ್ಕಿಂದ ಫ್ರೀಡಮ್ ಪಾರ್ಕ್ ತನಕ ರ್ಯಾಲಿ ಬರ್ತಿದ್ದಾರೆ, ಪೊಲೀಸರಿದ್ದಾರೆ, ಬಟ್ ಡೋಂಟ್ ಕೇರ್, ಯಾಕೆಂದರೆ ಪೊಲೀಸರ 20-ರಷ್ಟಿದ್ದಾರೆ ಇವರು। ಕೃಷಿ ಕಾಯ್ದೆಗಳಿಗೆ ವಿರೋಧಿಸಿ ಬೃಹತ್ ರ್ಯಾಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕು, ಈಗ ರೈತರು ರ್ಯಾಲಿ ಮಾಡ್ತಿದ್ದಾರೆ, ಆತಂಕ ಕಟ್ಟಿಟ್ಟ ಬುತ್ತಿ, ಅನುಮಾನನೇ ಇಲ್ಲ। ಕೋವಿಡ್ ತಾಂತ್ರಿಕ ಸಮಿತಿಯ ಸದಸ್ಯರು ಡಾಕ್ಟರ್ ಗಿರಿಧರ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ವೆರಿ ಗುಡ್ ಆಫ್ಟರ್ನೂನ್ ಡಾಕ್ಟ್ರೆ। ನಮಸ್ಕಾರ ಹರೀಶ್ ಅವರು. ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ, ತಡೆಗಟ್ಟೋದು ಹೇಗಪ್ಪ ಅಂತ ಆತಂಕ, ಸರ್ಕಾರ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ, ಇನ್ನೊಂದ್ ಕಡೆ ದೊಡ್ಡ ರ್ಯಾಲಿ ನಡೀತಾ ಇದೆ, ನಿಮ್ ಕಡೆಯಿಂದ ಏನ್ ಸಜೆಷನ್ ಡಾಕ್ಟ್ರ್? ಹರೀಶ್ ಅವರೇ, ನಮ್ ಕಡೆಯಿಂದ ಏನು ಸಲಹೆಗಳು ಕೊಡಬೇಕೋ ನಾವು ಸಾಕಷ್ಟು ಬಾರಿ ಕೊಟ್ಟಾಗಿದೆ. ಈ ನಮ್ಮ ಸಲಹೆಗಳ ಪ್ರಕಾರ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡಲೇಬೇಕು, ಮಾಸ್ಕ್ ಹಾಕೊಳ್ಳೇಬೇಕು ಅಂತಿದೆ. ಇದು ಆನ್ ಪೇಪರ್ ಮಾಡಬೇಕು ಅಂತಿದೆ, ಆದ್ರೆ ಇಂಪ್ಲಿಮೆಂಟೇಷನ್ ಆಗೋ ಟೈಮ್ನಲ್ಲಿ ಎಲ್ಲಿ ತನಕ ಸ್ವಜವಾಬ್ದಾರಿಯಿಂದ ಜನ ಅದನ್ನ ಫಾಲೋ ಮಾಡಲ್ವೋ ಅಲ್ಲಿ ತನಕ ಈವನ್ ಪೊಲೀಸರಿಗೂ ತಡೆಯೋದಕ್ಕಾಗಲ್ಲ. ಡಾಕ್ಟ್ರೆ ಡಾಕ್ಟ್ರೆ ಆಸ್ ವಿ ಆಲ್ ನೋ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ದೇಶಗಳು ಒದ್ದಾಡಿದ್ದೇನಪ್ಪ ಅಂದ್ರೆ ಮುಂದುವರೆದ ದೇಶಗಳು ಅಂತ ಸೋ ಕಾಲ್ಡ್ ಕರೆಯೋರು, ಅವ್ರಿಗೆ ಎನ್ಫೋರ್ಸ್ಮೆಂಟ್ ಮಾಡ್ಲಿಲ್ಲ. ಬಟ್ ಅದನ್ನಾದ್ರೂ ನಮ್ಮಲ್ಲಿ ತಿದ್ಕೊಳ್ಳೋ ಸಾಧ್ಯತೆ ಇದೆಯಾ?
ನೋಡಿ, ಒಂದು ಎನ್ಫೋರ್ಸ್ಮೆಂಟ್ ಮಾಡೋದು ಎಷ್ಟಾಗುತ್ತೋ ಅಷ್ಟು ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೇನೆ ಭಾರತದಲ್ಲಿ ಯಾಕೆ ಕಮ್ಮಿ ಕೇಸು ಕಮ್ಮಿ ಸಾವುಗಳಾಯ್ತು ಅಂತ ನಾವು ವೈಜ್ಞಾನಿಕವಾಗಿ ನೋಡಿದ್ರೆ, ಒನ್ ಆಫ್ ದ ರೀಸನ್ಸ್ ನಾವು ಪ್ರಧಾನಮಂತ್ರಿಗಳ ಕರೆಗೆ ಹೋಗೊಟ್ಟು ಇನಿಷಿಯಲಿ ನಾವೇನು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಫಾಲೋ ಮಾಡಿದೀವೋ ಅದರಿಂದ ಇದ್ರದ್ದು ಅಡ್ವರ್ಸ್ ಇಂಪ್ಯಾಕ್ಟ್ ಕಮ್ಮಿ ಆಗಿದೆ ಅಂತ ವೈಜ್ಞಾನಿಕವಾಗಿ ನಾವು ನೋಡುವಂಥದ್ದು. ಅಂಥದ್ರಲ್ಲಿ ಈಗ ಕಮ್ಮಿ ಆಗಿದ್ದು ಇನ್ ಮುಂದೆ ಭಾರತ ದೇಶ ಇದೊಂದು ಲೀಡರ್ ಆಗ್ಬೋದು ಕೊರೋನಾ ನಿಯಂತ್ರಣದಲ್ಲಿ ಅನ್ನೋಷ್ಟೊತ್ತಿಗೆ ಸದ್ಯಕ್ಕಂತೂ ಯಾರಿಗೂ ಅದ್ರ ಬಗ್ಗೆ ಹೆದರಿಕೆ ಆಗ್ಲಿ ಅಥವಾ ನಮ್ಮಿಂದ ಇದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಆಗ್ಲಿ ಸಾಕಷ್ಟು ಕಾಣ್ತಾ ಇಲ್ಲ. ಆದ್ರಿಂದ ಮುಂದೆ ಬರೋ ದಿನಗಳಲ್ಲಿ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದ್ ಸ್ವಲ್ಪ ಹೆದರಿಕೆ ಆಗುವಂತದ್ದು ಒಂದ್ ಸಂಗತಿ. ಹಾ, ಬಟ್ ಆದ್ರೆ ಏನೋ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಕೂಡ ನಾವು 10 ಆದ್ರೆ 20 ಆದ್ರೆ 50 ಆದ್ರೆ 100 ಆದ್ರೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ವಿ. ಇವಾಗ ಹೆಂಗೆ ಡಾಕ್ಟ್ರೆ, 1,000 ದಾಟ್ ಮುಂದಕ್ಕೆ ಹೋಗ್ತಾ ಇದೆ, ಎಲ್ಲ ಕೂಲ್ ಆಗಿದ್ದಾರೆ ಅಂದ್ರೆ ಏನ್ ಮನಸ್ಥಿತಿ ಇದು? ಅದೇ ಮನಸ್ಥಿತಿ ಬಗ್ಗೆ ಈಗ ನಮ್ಮಲ್ಲಿ ಒಂದು ಫಿನೋಮಿನ ಇದೆ ಸೈನ್ಸ್ ಅಲ್ಲಿ, ಆಲ್ ಆರ್ ನನ್ ಫಿನೋಮಿನ ಅಂತ. ಮಾಡಿದ್ರೆ ನಾವ್ ಎಲ್ಲಾ ಮಾಡ್ತೀವಿ, ಇಲ್ಲಾಂದ್ರೆ ಏನು ಮಾಡೋದಿಲ್ಲ ಅಂತ. ಇದ್ರ ಮಧ್ಯೆ ಮಾಡರೇಷನ್ ಆಗಿ ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಫಾಲೋ ಮಾಡೋದು ಸಾಕಷ್ಟು ಕಮ್ಮಿ. ಇದರಿಂದ ಏನಾಗುತ್ತೆ ಅಂದ್ರೆ ಹೆಲ್ತಿ ಇಂಡಿವಿಜುವಲ್ಸ್ ಯಂಗ್ ಇಂಡಿವಿಜುವಲ್ಸ್ ಗೆ ಜಾಸ್ತಿ ಕಷ್ಟ ಆಗೋದಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಮುಂಬೈಯಲ್ಲಿ ಇಡೀ ಹೋದ ವರ್ಷನೂ ಬಂದಿಲ್ಲ, ಆದ್ರೆ ಈ ವರ್ಷ ಬರ್ತಾ ಇದೆ. ಪರ್ ಡೇ 30,000 ಕ್ರಾಸ್ ಆಗ್ತಿದೆ ಡಾಕ್ಟ್ರೆ. ಅವಾಗ ಏನಾಗುತ್ತೆ, ಯಾರಿಗೆ ವಯಸ್ಸಾಗಿದೆ, ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ, ಅಂತರಿಗೆ ಸಿವಿಯರಿಟಿ ಜಾಸ್ತಿ ಆಗುತ್ತೆ, ಅಂತರಿಗೆ ಸಾವು ಜಾಸ್ತಿ ಆಗುತ್ತೆ. ಸೊ ಯಂಗ್ ಪೀಪಲ್ ಗೆ ಅಫೆಕ್ಟ್ ಆಗ್ಲಿಲ್ಲ ಅಂದ್ರೂ ಎಲ್ಡರ್ಲಿ ಮತ್ತು ಕೋಮಾರ್ಬಿಡಿಟೀಸ್ ಇರೋರಿಗೆ ಅಫೆಕ್ಟ್ ಆಗುತ್ತೆ. ಅದರಿಂದ ನನ್ಗಂತೂ ಹರೀಶ್ ಅವ್ರೆ, ಈಗ ಸದ್ಯಕ್ಕೆ ಏನಿಸ್ತಾ ಇದೆ ಅಂದ್ರೆ, ಯಾರು ಮಾಸ್ಕ್ ಹಾಕೊಳ್ಳೋದಿಲ್ಲ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡೋದಿಲ್ಲ ಅಂದ್ರೆ, ಅಟ್ ಲೀಸ್ಟ್ ವ್ಯಾಕ್ಸಿನ್ ಇಂದನಾದ್ರೂ ನಾವೆಲ್ಲರನ್ನು ಬೇಗ ರೀಚ್ ಆದ್ರೆ ಇದನ್ನ ತಡಿಬೋದಾ ಅನ್ನೋದು ಒಂದೇ ಒಂದು. ಡಾಕ್ಟರ್ ಡಾಕ್ಟ್ರೆ, ಬಟ್ ಡಸಂಟ್ ಮೀನ್ ಅಲ್ಲ, ವ್ಯಾಕ್ಸಿನ್ ತಗೊಂಡ್ಬಿಟ್ವಿ ಅಂದ್ರೆ ಆರಾಮಾಗಿರ್ಬೇಕು ಅಂತ ಏನಲ್ವಲ್ಲ? ಸಾಧ್ಯನೇ ಇಲ್ಲ. ಇದು ವ್ಯಾಕ್ಸಿನ್ ತಗೊಂಡ ಮೇಲೂ ಕೂಡ ಮಾಸ್ಕ್ ಹಾಕೋಬೇಕು. ಆದ್ರೆ ವ್ಯಾಕ್ಸಿನ್ ಇಂದ ಏನು ಬೆನಿಫಿಟ್ ಅಂದ್ರೆ, ಅದು ಸಾವನ್ನ ತಡೆಯುತ್ತೆ, ಸಿವಿಯರಿಟಿ ಆಫ್ ಡಿಸೀಸ್ ನ ತಡೆಯುತ್ತೆ. ಆದ್ರಿಂದ ಸಾಕಷ್ಟು ಬೇಗ ನಾವು ವ್ಯಾಕ್ಸಿನೇಷನ್ ಕವರ್ ಮಾಡದೆ ಒಂದು ಆಂಬಿಷನ್ ಸದ್ಯಕ್ಕೆ. ಮೊನ್ನೆ ಒಂದು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ಡಾಕ್ಟ್ರೆ, 20-40 ವರ್ಷ ವಯಸ್ಸಿನ ಯಂಗ್ಸ್ಟರ್ ಅಂತ ನಾವೇನ್ ಕರಿತೀವಿ ಅವ್ರಿಗೆ ಅತಿ ಹೆಚ್ಚು ಇತ್ತೀಚೆಗೆ ಕೊರೋನಾ ಅಟ್ಯಾಕ್ ಆಗಿರೋದು ಅಂತ. ಸೊ ಒಂದ್ ರೀತಿ ಯಾರು ಕೂಡ ಗ್ರಾಂಟೆಡ್ ಆಗಿ ತಗೊಳಕ್ ಆಗಲ್ಲ, ನಾವ್ ಆರಾಮಾಗಿದೀವಿ ಬಿಡಪ್ಪ, ನಮ್ಗೇನು ತೊಂದರೆ ಇಲ್ಲ. ನೋಡಿ ಏನಾಗುತ್ತೆ ಅಂದ್ರೆ, ಯಂಗ್ ಪೀಪಲ್ ಅಲ್ಲೂ ಕೂಡ ಒಂದು ಅಂಡರ್ ನ್ಯೂಟ್ರಿಷನ್ ಅನ್ನೋದೊಂದಿದೆ. ಆಮೇಲೆ ಇಂಡಿಯಾದಲ್ಲಿ ಕೋಮಾರ್ಬಿಡಿಟೀಸ್ 10 ವರ್ಷ ಮೊದಲೇ ಬರುತ್ತೆ ವೆಸ್ಟ್ ಕಂಪೇರ್ ಮಾಡ್ಕೊಂಡ್ರೆ. ಹೀಗಿದ್ದಾಗ ಯಾರು ಇದಕ್ಕೆ ಹೊರತಾಗೇನಿಲ್ಲ. ಆದ್ರಿಂದ ಎಷ್ಟು ಈಗ ಸಾಮಾಜಿಕವಾಗಿ ಒಂದು ಕಳಕಳಿ ಬರುತ್ತೋ ಅಷ್ಟು ಒಳ್ಳೇದು. ಈ ವರ್ಷ ಪ್ರಾರಂಭದಲ್ಲಿ ನಮಗೊಂಥರ ಸಮಾಧಾನ ಇತ್ತು, ಹಬ್ಬಗಳು ಬಂತು ನಿಜ, ಬಟ್ ಸ್ಟಿಲ್ ವಿ ಮ್ಯಾನೇಜ್ಡ್ ಜನವರಿ ಫೆಬ್ರವರಿ ಡಿಸೆಂಬರ್ನಲ್ಲಿ, ಅದು ಚಳಿಗಾಲ ಅಂತ ಬೇರೆ ಮಾತಾಡ್ತಿದ್ವಿ. ಇವಾಗ ಡಾಕ್ಟ್ರೆ ಬೇಸಿಗೆ ಕಾಲ ಬರ್ತಾ ಇದೆ, ಹಾಗಿದ್ರೆ ತೊಂದರೆ ಇಲ್ವಾ? ನೋಡಿ ಈಗ ಚಳಿಗಾಲ ಬೇಸಿಗೆ ಕಾಲಕ್ಕಿಂತ ಈ ವೈರಸ್ ಟ್ರಾನ್ಸ್ಮಿಷನ್ ಆಗೋದಕ್ಕೆ ಸಸೆಪ್ಟಿಬಲ್ ಪೂಲ್ ಅಂತ ಹೇಳ್ತೀವಿ. ಯಾವಾಗ ಅನ್ಇನ್ಫೆಕ್ಟೆಡ್ ಮೊದಲೇ ಇನ್ಫೆಕ್ಷನ್ ಆಗದಿರತಕ್ಕಂತ ಜನಗಳು ಜಾಸ್ತಿ ಸೇರ್ತಾರೋ ಆವಾಗ ಅದ್ರಲ್ಲಿ ಯಾರಾದ್ರೂ ಒಬ್ರಿಗೆ ಇನ್ಫೆಕ್ಷನ್ ಇದ್ರೂ ಸ್ಪ್ರೆಡ್ ಆಗುತ್ತೆ. ಈಗ ನಮ್ ಮದುವೆ ಸೀಸನ್, ಇದೇ ಟೈಮ್ ನಲ್ಲಿ ಸುಮಾರು ಫಂಕ್ಷನ್ಸ್ ಆಗ್ತಾ ಇದೆ, ರ್ಯಾಲಿಗಳಾಗ್ತಾ ಇದೆ, ಮುಷ್ಕರಗಳಾಗ್ತಾ ಇದೆ. ಹಿಂಗಿದ್ದಾಗ ಜನಗಳಂತೂ ಬಂದು ಸೇರ್ತಾನೆ ಇದಾರೆ. ನೀವೇ ಹೇಳ್ದಂಗೆ ಯಾರು ಮಾಸ್ಕು ಹಾಕೊಳ್ತಾರೆ. ಈ ಸೀಸನ್ ಗಿಂತ ಮೀರದಂತ ಸ್ಪ್ರೆಡ್ ಜನರಿಂದ ಇವಾಗ, ಈಗ ವೈರಸ್ ಗಿಂತ ಈಗ ವೈರಸ್ ಇದೊಂಥರ ಚಾಲೆಂಜ್ ಮಾಡ್ದಂಗೆ, ನಾವೆಲ್ಲಾ ಕಡೆ ಸೇರ್ತೀವಿ, ಮಾಸ್ಕ್ ಹಾಕೊಳ್ಳೋದಿಲ್ಲ, ಏನ್ ಬೇಕೋ ಅದ್ ಮಾಡ್ತೀವಿ. ನೀ ವೈರಸ್ ಗೆಲ್ತಾರ ಅಥವಾ ಮನುಷ್ಯರ್ ಗೆಲ್ತಾರ ಅನ್ನೋ ಒಂಥರ ಚಾಲೆಂಜ್ ಹೇಳ್ದಂಗೆ ನಮಗ್ ನಾವೇ ಎಚ್ಚೆತ್ಕೊಳ್ಬೇಕು. ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಗಿರಿದ್ ಬಾಬು ಅವರು ಕೋವಿಡ್ ತಾಂತ್ರಿಕ ಸಮಿತಿಯ ಸಲಹಾ ಸಮಿತಿಯ ಸದಸ್ಯರು, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ.